ಟೊಮೆಟೊ ಬೆಳೆ ರಕ್ಷಿಸಿಕೊಳ್ಳಲು ಇಡೀ ರಾತ್ರಿ ರೈತರು ಕಾವಲಿದ್ದು ಕಾಯುವ ಪರಿಸ್ಥಿತಿ ಉಂಟಾಗಿದ್ದು ಕೋಲಾರ ತಾಲೂಕಿನ ಒತ್ತೂರು ಗ್ರಾಮದಲ್ಲಿ ಹತ್ತಾರು ಎಕರೆ ಪ್ರದೇಶದಲ್ಲಿ ಟೊಮೆಟೊ ಬೆಳೆಗೆ ರೈತರು ಕಾವಲಿದ್ದು ಕಾಯ್ತಿದ್ದಾರೆ ಕೆಂಪು ಸುಂದರಿ ಟೊಮ್ಯಾಟೊ ಹಣ್ಣಿಗೆ ಚಿನ್ನದ ಬೆಲೆ ಬಂದಿದ್ದು ಅದೇ ರೀತಿ ಕೋಲಾರದಲ್ಲಿ ಟೊಮ್ಯಾಟೊಗೆ ಕಳ್ಳರ ಕಾಟ ಆರಂಭವಾಗಿದೆ ಹಾಗಾಗಿ ತೋಟದಲ್ಲಿರೋ ಟೊಮ್ಯಾಟೊ ಕಾಪಾಡಿಕೊಳ್ಳಲು ರೈತರು ಹರಸಾಹಸ ಪಡ್ತಿದ್ದಾರೆ ಕೋಲಾರ ತಾಲೂಕಿನ ಹುತ್ತೂರು ಗ್ರಾಮದಲ್ಲಿ ಹತ್ತಾರು ಎಕರೆ ಪ್ರದೇಶದಲ್ಲಿ ಟೊಮ್ಯಾಟೊ ಬೆಳೆ ಇದೆ ಈಗಾಗಲೇ ಗ್ರಾಮೀಣ ಭಾಗದ ತೋಟಗಳಲ್ಲಿ ರಾತ್ರೋರಾತ್ರಿ ಹತ್ತಾರು ಬಾಕ್ಸ್ ಟೊಮ್ಯಾಟೊ ಕಳುವಾಗಿತ್ತು ಉಳಿದ ಟೊಮ್ಯಾಟೊ ಬೆಳೆಯನ್ನ ಉಳಿಸಿಕೊಳ್ಳಲು ರೈತರು ರಾತ್ರಿ ಪೂರಾ ಕಾವಲು ಕಾಯುತ್ತಿದ್ದಾರೆ ಗ್ರಾಮದ ರೈತ ಸತೀಶ್ ಎನ್ನುವರ ತೋಟದಲ್ಲಿ ಈಗಾಗಲೇ ಟೊಮ್ಯಾಟೊ ಕಳ್ಳರು ಒಮ್ಮೆ ಕೈಚಳಕ ತೋರಿಸಿದ್ದಾರೆ ಮತ್ತೊಮ್ಮೆ ಕಳುವಾಗದಂತೆ ಸತೀಶ್ ಹಾಗೂ ಕುಟುಂಬಸ್ಥರು ರಾತ್ರಿಯಿಡೀ ತೋಟದ ಬಳಿ ಕಾವಲು ಕಾಯುತ್ತಿದ್ದಾರೆ ಚಾರ್ಜ್ ಹಾಕಿಕೊಂಡು ಬೆಂಕಿಯಲ್ಲಿ ಬಿಸಿ ಕಾಯಿಸಿಕೊಂಡು ಟಾರ್ಪಲ್ ಗುಡಿಸಿಲಲ್ಲೇ ಮಲಗುವ ಸ್ಥಿತಿ ಎದುರಾಗಿದೆ ಈ ನಡುವೆ ಟೊಮ್ಯಾಟೊಗೆ ಸುರುಳಿ ರೋಗದಿಂದ ಇಳುವರಿ ಕುಸಿತಗೊಂಡಿದ್ದು ಇದೀಗ ಕಳ್ಳರ ಕಾಟ ಆರಂಭವಾಗಿದೆ ಕೋಲಾರ ಎಪಿಎಂಸಿ ಮಾರುಕಟ್ಟೆಯಲ್ಲಿ ನಿನ್ನೆ ಎರಡು ಸಾವಿರ ರೂಪಾಯಿಗೆ ಒಂದು ಬಾಕ್ಸ್ ಟೊಮ್ಯಾಟೊ ಮಾರಾಟವಾಗಿದ್ದು ದಯವಿಟ್ಟು ತೋಟದಲ್ಲಿ ಟೊಮ್ಯಾಟೊ ಕದಿಯಬೇಡಿ ಬೆಳಗ್ಗೆ ಬನ್ನಿ ನಾವೇ ಫ್ರೀಯಾಗಿ ಟೊಮ್ಯಾಟೊ ಕೊಡ್ತೀವಿ ಅಂತ ರೈತರು ಮನವಿ ಮಾಡಿದ್ದಾರೆ ಹರ್ಷವರ್ಧನ್ ಅಮೋಕ್ ಟಿವಿ ಕೋಲಾರ